Hi friends, welcome to Easy Cook Recipe Channel. Friends, ivattina recipe alli naavu jackfruit ice cream maadodu hege anta nodova. Halasina hannina ice cream tumba easy agide maadlike. 2 nimishadalli halasina hannina ice cream ready aagtade. Banni nodova hege maadodanta. Modlu naanu illi ondu mixer jarige 2 cup astu halasina hannanna cut maadikondu ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಹಲಸಿನ ಹಣ್ಣು ಯೂಸ್ ಮಾಡಿದಂಥ ಕಪ್ಪಲ್ಲಿ 3/4 ಅಂಶದಷ್ಟು ಹಾಲಿನ ಹುಡಿ ಮತ್ತು 3/4 ಅಂಶದಷ್ಟು ಫ್ರೆಶ್ ಕ್ರೀಮ್, ಅದೇ ಕಪ್ಪಲ್ಲಿ 3/4 ಅಂಶದಷ್ಟು ಹಾಲು ಮತ್ತು 3/4 ಕಪ್ಪಷ್ಟು ಶುಗರ್, ಇಷ್ಟನ್ನು ಹಾಕಿ ಒಂದು ಪೇಸ್ಟಾಗಿ ಗ್ರೈಂಡ್ ಮಾಡುವ. ಇಷ್ಟೇ ಫ್ರೆಂಡ್ಸ್, ಆಯಿತು ಐಸ್ ಕ್ರೀಮ್ನ ನಮ್ಮದು ಐಸ್ ಕ್ರೀಮ್ ರೆಡಿಯಾಗಿದೆ. ಈಗ ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ನಾವು ಓವರ್ ನೈಟ್ ಫ್ರಿಡ್ಜಲ್ಲಿ ಇಟ್ಟರೆ ಆಯಿತು, ಐಸ್ ಕ್ರೀಮ್ ರೆಡಿ ಆಗ್ತದೆ. ಇಲ್ಲಿ ನಾನು ಸ್ವಲ್ಪ ಇನ್ನೂ ಟೇಸ್ಟಿ ಆಗಲಿಕ್ಕೋಸ್ಕರ ಸಣ್ಣಗೆ ಕಟ್ ಮಾಡಿಕೊಂಡಂಥ ಹಲಸಿನ ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ನಾನು ಹೀಗೆ ಒಂದು ಓವರ್ ನೈಟ್ ಫುಲ್ಲು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನೋಡಿ ನಮ್ಮ ಐಸ್ ಕ್ರೀಮ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸಣ್ಣ ಸಣ್ಣಗೆ ಕಟ್ ಮಾಡಿ ನೀವು ಹಲಸಿನ ಹಣ್ಣು ಹಾಕೋದ್ರಿಂದ ಉಂಟಲ್ಲ, ಅದು ತಿನ್ನಬೇಕಾದ್ರೆ ಒಳ್ಳೆ ರುಚಿಯಾಗಿ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನೀಗ ಸ್ವಲ್ಪ ಗಾರ್ನಿಶಿಗೆ ಅಂತ ಹೇಳಿ ಟೂಟಿ ಫ್ರೂಟಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಹಾಕಬೇಕಂತಲೇ ಇಲ್ಲ, ನಾನು ಇದ್ದಿದ್ದಕ್ಕೋಸ್ಕರ ಹಾಕಿದ್ದೇನೆ ಅಷ್ಟೇ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ತುಂಬ ಈಸಿ ಆಗಿದೆ ನಮ್ಮ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡಲಿಕ್ಕೆ. 2 ನಿಮಿಷದಲ್ಲಿ ರೆಡಿಯಾಗುವಂಥ ಐಸ್ ಕ್ರೀಮ್ ನೀವು ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುವಂತೆ ಸೇಮ್ ಟೇಸ್ಟ್ ಇರ್ತದೆ. ಖಂಡಿತ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮೊದಲನೇ ಸರಿ ಯಾರಾದರೂ ಈ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.